ನಮಸ್ಕಾರ ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮಗೆ ಸ್ವಾಗತ. ರೈತರಿಗೆ ಒಂದು ಶುಭ ಸುದ್ದಿಯೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಮೊದಲಿನಿಂದ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಆಧಾರ್ ನಂಬರ್ ಹಾಕಿ ಬೆಳೆ ವಿಮೆ ಪಾವತಿ ನಿಮ್ಮ ಅಕೌಂಟ್ ನಲ್ಲಿ ಜಮಾ ಆಗಿದೆಯೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡಬೇಕು? ಕೆಲವು ರೈತರಿಗೆ ಗೊತ್ತೇ ಆಗಲ್ಲ ಅದು ಹಣ ಯಾವ ಬ್ಯಾಂಕಿಗೆ ಜಮಾ ಆಗಿದೆ, ಏನು ಗೊತ್ತಾಗಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಬೆಳೆ ವಿಮಾ ಮಾಡಿಸಿದ್ರೆ ನಿಮ್ಮ ಜಮೀನಿನ ಮೇಲೆ ನಿಮ್ಮ ಅಕೌಂಟ್ ನಲ್ಲಿ ಬೆಳೆ ವಿಮಾ ಹಣ ಜಮಾ ಆಗಿದೆ ಅಂತ ಯಾವ ರೀತಿ ತಿಳ್ಕೋಬೇಕಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅತಿವೃಷ್ಟಿಯಿಂದಾಗಿ ರೈತರು ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಸ್ನೇಹಿತರೆ, ಸಂಕಷ್ಟದಿಂದ ಪಾರಾಗಲು ಸರ್ಕಾರವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ಟಾರ್ಟ್ ಮಾಡಿದೆ. ಸ್ನೇಹಿತರೆ, ನೀವು ಬೆಳೆದಿರುವಂತ ಬೆಳೆ ಹಾನಿಯಾದರೆ ಅಥವಾ ಏನಾದರೂ ತೊಂದರೆ ಆದ್ರೆ ಸರ್ಕಾರ ವತಿಯಿಂದ ನೀವು ಬೆಳೆ ವಿಮಾ ಮಾಡಿಸಿದರೆ ನಿಮಗೆ ಸರ್ಕಾರದಿಂದ ಪರಿಹಾರ ಬರುತ್ತದೆ. ಸ್ನೇಹಿತರೆ, ರೈತರು ಸಂರಕ್ಷಣೆ ಎಂಬ ವೆಬ್ಸೈಟ್ ನಲ್ಲಿ ಹೋಗಿ ಬೆಳೆ ವಿಮೆಯನ್ನು ಮಾಡಬಹುದು. ಸ್ನೇಹಿತರೆ, ವಿಧಾನಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬೆಳೆ ಹಾನಿ ಪರಿಹಾರವಾಗಿ 116 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಕಂದಾಯ ಸಚಿವ ಆರ್ ಅಶೋಕ್ ಮಾಹಿತಿ ನೀಡಿ ಪ್ರತಿ ಹೆಕ್ಟರ್ಗೆ ಒಣಭೂಮಿ ಇದ್ರೆ 13,500, ನೀರಾವರಿ ಇತ್ತಂದ್ರೆ 25,000 ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆ ಇದ್ರೆ 28,000 ರೂಪಾಯಿ ಪರಿಹಾರ ನೀಡಲಾಗುತ್ತೆ ಎಂದು ಆಲ್ರೆಡಿ ನಮಗೆ ಮಾಹಿತಿ ಕೊಟ್ಟಾಗಿದೆ. ಸ್ನೇಹಿತರೆ, ಸ್ನೇಹಿತರೆ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ನಮ್ಮ ಅಕೌಂಟ್ಗೆ ಪರಿಹಾರ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಿ. ಸ್ನೇಹಿತರೆ, ನನ್ನ ಹೆಸರ ಮೇಲೆ ಜಮೀನು ಇಲ್ಲ, ಆದ್ರೆ ನಾನು ಪ್ರೊಸೆಸ್ ತೋರ್ತದೆ ನಂದು ಆಧಾರ್ ನಂಬರ್ ಹಾಕಿ, ಆದ್ದರಿಂದ ನನಗೇನು ಜಮಾ ಆಗಲ್ಲ. ನೀವು ಬೆಳೆ ವಿಮಾ ಮಾಡಿಸಿದ್ರೆ ನಿಮ್ಮ ಆಧಾರ್ ನಂಬರ್ ಹಾಕಿ ನೀವು ಜಮಾ ಮಾಡೋದು, ಆದ್ರೆ ಪ್ರಾರಂಭ ಮಾಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಆತ್ಮೀಯ ರೈತ ಬಂಧುಗಳೇ, ಗೂಗಲ್ ಕ್ರೋಮಿಗೆ ಹೋಗಿ ನಾವು ಭೂಮಿ ವೆಬ್ಸೈಟ್ ಅಂದ್ರೆ landrecords.karnataka.gov.in ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಹಲವಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವಿಸ್ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಕೆಳಗಡೆ ಮಾಡಿದ್ರೆ ಕೊನೆಯದಾಗಿ ನಮಗೆ ಇಲ್ಲಿ ನೋಡಿ ಪರಿಹಾರ ಇಸ್ ಆನ್ ಇನ್ನೋವೇಟಿವ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ ವಾಸ್ ಡೆವಲಪ್ಡ್ ಇನ್ ಹೌಸ್ ಬೈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತಿದೆ. ಈ ಪರಿಹಾರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ತರ ಒಂದು ಭೂಮಿ ಆನ್ಲೈನ್ ಪರಿಹಾರ ಅಂತ ಓಪನ್ ಆಗುತ್ತೆ. ಇಲ್ಲಿ ಪರಿಹಾರ ಲಿಂಕ್ಸ್ ಇದೆ, ಇಲ್ಲಿ ಪರಿಹಾರ ಪೇಮೆಂಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಶೋಧನೆ, ಪರಿಹಾರ ನಮೂದಿಸುವ ಸಂಖ್ಯೆ, ಪರಿಹಾರ ಐ ಡಿ ಅಥವಾ ಆಧಾರ್ ಸಂಖ್ಯೆ. ನಿಮ್ಮ ಪರಿಹಾರ ಐ ಡಿ ಗೊತ್ತಿದೆ, ಪರಿಹಾರ ಐ ಡಿ ಹಾಕಿ, ಆಧಾರ್ ಸಂಖ್ಯೆ ಗೊತ್ತಿದೆ, ಆಧಾರ್ ಸಂಖ್ಯೆ ಹಾಕಿ. ಮತ್ತು ಇಲ್ಲಿ ಕ್ಯಾಲಾಮಿಟಿ ಟೈಪ್, ನಿಮ್ಗೆ ಯಾವ ಕ್ಯಾಲಾಮಿಟಿ ಟೈಪ್ ಬೇಕು ಆ ಕ್ಯಾಲಾಮಿಟಿ ಟೈಪ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು 2015-16 ರಿಂದ 2022-23 ವರೆಗೆ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ್ಯಾವ ವರ್ಷ ನೋಡಬೇಕಾಗಿದ್ದು. ಮತ್ತು ಇಲ್ಲಿ 12 ಸಂಖ್ಯೆ ಆಧಾರ್ ಸಂಖ್ಯೆಯನ್ನು ಹಾಕಿ ಮತ್ತು ಕ್ಯಾಪ್ಚಾನ್ನು ಹಾಕಿ. ಸ್ನೇಹಿತರೆ, ಆಧಾರ್ ಸಂಖ್ಯೆ ನಾನು ಇಲ್ಲಿ ಹಾಕಿದ್ದೇನೆ, ನಿಮ್ಗೆ ಕಾಣಿಸಲ್ಲ ಯಾಕಂದ್ರೆ ಇದು ಹೈಡ್ ಆಗಿರುತ್ತೆ. ಮತ್ತು ಕ್ಯಾಪ್ಚಾನ್ನು ಕೂಡ ಹಾಕಿದ್ದೇನೆ. ಆಮೇಲೆ ವಿವರಗಳನ್ನು ಪಡೆಯಲು ಅಥವಾ ಫೆಚ್ ಡೀಟೇಲ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕ್ಯಾಪ್ಚಾ ತಪ್ಪಾಗಿರುತ್ತೆ, ಇನ್ನೊಮ್ಮೆ ನಾನು ಕ್ಯಾಪ್ಚಾ ಹಾಕ್ತಾ ಇದ್ದೀನಿ. ಮತ್ತೆ ವಿವರಗಳನ್ನು ಪಡೆದು ನೋಡುವ. ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಹಣ ಸಂದಾಯದ ವಿವರಗಳು, ಹಣ ಸಂದಾಯವಾಗಿಲ್ಲ ಯಾಕಂದ್ರೆ ನನ್ನ ಹೆಸರ ಮೇಲೆ ಏನು ಜಮೀನಿಲ್ಲ, ನಾನು ಏನು ಮಾಡಿಸಿಲ್ಲ, ಈ ತರ ನಿಮಗೆ ಎಲ್ಲ ಬರುತ್ತೆ. ಕ್ರಮ ಸಂಖ್ಯೆ, ಡಿಸ್ಟ್ರಿಕ್ಟು, ಬ್ಯಾಂಕಿನ ಹೆಸರು, ಮೊತ್ತ, ಖಾತೆದಾರ ಹೆಸರು, ಬ್ಯಾಂಕ್ ಅಕೌಂಟ್ ನಂಬರ್, ಹಣ ಸಂದಾಯದ ಸ್ಥಿತಿ, ಹಣ ಸಂದಾಯ ದಿನಾಂಕ, ಸಂದಾಯ ವಿಪತ್ತಿನ ರೀತಿ, ಸಂದಾಯದ ಕಾಲ, ಸಂದಾಯದ ವರ್ಷ. ಮತ್ತೆ ಇಲ್ಲಿ ಪರಿಹಾರ ನಮೂದಿಸಿದ ವಿವರಗಳು, ಕ್ರಮ ಸಂಖ್ಯೆ, ನಮೂದು ಸಂಖ್ಯೆ, ಆಧಾರ್ ಸಂಖ್ಯೆ, ಜಿಲ್ಲೆ ಹೆಸರು, ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರ್, ಬೆಳೆ ಹೆಸರು, ಬೆಳೆಯ ವಿಧ, ಬೆಳೆ ನಷ್ಟವಾದ ವಿಸ್ತೀರ್ಣ, ಈ ಥರ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೀವು ಬೆಳೆ ವಿಮಾ ಮಾಡಿಸಿದರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಬಾರಿಸು ಕನ್ನಡ ಡಿಮ್ ಡಿಮ್.